ಬಸವ ಟಿವಿಯ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ ಜೈ ಚವಾನ್ ನಿಮಗೊಂದು ಸಲಾಂ ಕಾರ್ಯಕ್ರಮಕ್ಕೆ ತಮಿಳರಿಗೂ ಪ್ರೀತಿಯ ಸ್ವಾಗತ ನಾನು ಚೈತ್ರ ಕೋಟ ಹಗಲಲ್ಲಿ ಸೂರ್ಯ ಇರುಳಲ್ಲಿ ಚಂದ್ರ ಎಷ್ಟು ಮುಖ್ಯನೋ ಅದೇ ರೀತಿ ದೇಶಕ್ಕೆ ಯೋಧ ಕೂಡ ಅಷ್ಟೇ ಮುಖ್ಯ ದೇಶಕ್ಕೆ ಯೋಧ ಎಷ್ಟು ಮುಖ್ಯ ಅಂತ ಹೇಳಿದರೆ ಅವನ ಜೀವನವನ್ನು ತ್ಯಾಗ ಮಾಡ್ತಾನೆ ತನ್ನ ಬದುಕಿನ ಅರ್ಧ ಭಾಗವನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾನೆ ಅದೆಷ್ಟೋ ಆಸೆಗಳನ್ನು ಬದಿಗುತ್ತಿಕೊಂಡು ತನ್ನ ದೇಶ ಸೇವೆ ಮಾಡಬೇಕು ತನ್ನ ದೇಶದ ಋಣವನ್ನು ತೀರಿಸಬೇಕು ಅಂತ ದೇಶ ಸೇವೆ ಮಾಡಲಿಕ್ಕೆ ತನ್ನ ಮನೆಯನ್ನು ಹುಟ್ಟೂರನ್ನು ಬಿಟ್ಟು ದೇಶ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾನೆ ಅಂತಹ ವೀರ ಯೋಧರನ್ನು ಅಭಿನಂದಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಅಂದರೆ ಪ್ರಸ್ತುತ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮೈಸೂರಿನ ನಾಯಕ್ ಸುಬೇದಾರ್ ರವಿ ಸಾಬ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿಯವರ ಜೀವನದ ಸಾಧನೆಗಳು ಅವರು ಹೊಸ ಹೊಸ ಒಂದು ಪಣವನ್ನು ತೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾವ ರೀತಿಯ ಯೋಜನೆಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಒಂದು ಉತ್ತಮವಾದಂತಹ ಪಣವನ್ನು ತೋಟಿದ್ದಾರೆ ಹಾಗೆ ಅವರು ಬಹಳಷ್ಟು ಒಂದು ಆರ್ಮಿಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಹಾಗೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಬಹಳಷ್ಟು ಯೋಚನೆಗಳನ್ನು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದೇನಲ್ಲ ಅಂತ ಅವರ ಹತ್ರನೇ ಕೇಳೋಣ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೀಗೆ ಭಾಳಷ್ಟು ಕಡೆ ಟ್ರೈನಿಂಗ್ ಅಂದರೆ ಡ್ಯೂಟಿಯನ್ನು ಮಾಡ್ತೀರಾ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹಾಗೆ ನೀವೊಬ್ಬ ಡಿಫೆನ್ಸ್ನಲ್ಲಿ ಒಬ್ಬ ಒಳ್ಳೆ ಟ್ರೈನರ್ ಅಂತ ಕೂಡ ಒಂದು ಬಿರುದು ಸಿಗುತ್ತೆ ಸೊ ಏನೇನು ಟ್ರೈನಿಂಗ್ ಎಲ್ಲ ಕೊಡ್ತೀರಾ ಸರ್ ನೀವು ಮೇಡಮ್ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಐ ಎಮ್ ಎ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸೊ ಅಲ್ಲಿ ನಾನು ಡ್ರಿಲ್ ಕೋರ್ಸ್ ಮಾಡ್ತೀನಿ ಅದಾದಮೇಲೆ ಟೂ ತೌಸಂಡ್ ತರ್ಟಿನಲ್ಲಿ ವೆಪನ್ ಟ್ರೈನಿಂಗ್ ಕೋರ್ಸ್ ಮಾಡ್ತೀನಿ ಸೊ ಅದಮೇಲೆ ಟೂ ತೌಸಂಡ್ ಫಿಫ್ಟೀನ್ ಅದೇನು ಮತ್ತೆ ನಾನು ಎಮ್ ಎಮ್ ಕ್ಯಾನ್ಸಲ್ ಮಾಡ್ತೀನಿ ಸೊ ಟೂ ತೌಸಂಡ್ ಫೈವಲ್ಲಿ ನಾನು ಆಲ್ರೆಡಿ ಡಾಕ್ ಕೋರ್ಸ್ ಮಾಡಿರ್ತೀನಿ ಸೊ ಈಗೆಲ್ಲ ಟ್ರೈನರ್ಸ್ ಆಗಿರೋದ್ರಿಂದಾಗಿ ಸುಮಾರು ನಮ್ಮ ಮಿಲಿಟರಿಗಳಲ್ಲಿ ಕೂಡ ಎಷ್ಟೋ ಸೈನಿಕರುಗಳಿಗೆ ಡ್ರಿಲ್ ಮಾಡಿಸ್ಬೇಕಾಗತ್ತೆ ವೆಪನ್ ಟ್ರೈನಿಂಗ್ ಮಾಡಿಸ್ಬೇಕಾಗತ್ತೆ ಕೆಲವೊಂದು ಫಿಸಿಕಲ್ ಟ್ರೈನಿಂಗ್ ಮಾಡಿಸ್ಬೇಕಾಗತ್ತೆ ಈ ಥರದ್ದೆಲ್ಲ ಟ್ರೈನಿಂಗ್ಗಳನ್ನ ಕಲ್ತಿರೋಂಥದ್ದು ಯಾಕಂದ್ರೆ ಆತರ ಶಕ್ತಿ ಈ ರೀತಿ ನನ್ನ ಪ್ರಶಾಂತಿಯಿಂದ ಸಿಕ್ಕಿರ್ಬೋದು ಇಲ್ಲ ನನ್ನ ದೇವ್ರ ಭಗತ್ ಸಿಂಗ್ ದೇವರ ಒಂದು ಆಶೀರ್ವಾದ ನನ್ನ ಮೇಲೆ ಸಿಕ್ಕಿದೆ ಅನ್ಸುತ್ತೆ ಏನೆಲ್ಲ ಒಂದು ಪಾರಂಗತ ವಿದ್ಯೆಗಳು ನಮ್ಮ ನನ್ನ ಮಿಲಿಟರಿ ಎಲ್ಲಾ ರೀತಿ ಕ್ವಾಲಿಫೈಡ್ ಮಾಡಿದೆ ಇವತ್ತು ಕರ್ನಾಟಕ ಇತಿಹಾಸದಲ್ಲಿ ಒಂದು ಒಳ್ಳೆ ಟ್ರೈನರ್ ಆಗಿರೋದಕ್ಕೆ ನಾನು ಎಲ್ಲ ದೇವರುಗಳು ಖಂಡಿತ ಸರ್ ಸರ್ ಅದೇ ರೀತಿ ನಾವು ಅವಾಗಿಂದ ನೀವು ಹೇಳ್ತಾ ಇದ್ರೆ ನಾವು ಅಬ್ಸರ್ವ್ ಮಾಡಿದಾಗೆ ಬರೀ ಭಗತ್ ಸಿಂಗ್ ಭಗತ್ ಸಿಂಗ್ ಭಗತ್ ಸಿಂಗ್ ಅಂತ ಸೊ ನಿಮ್ಮನ್ನ ಮಾಡರ್ನ್ ಭಗತ್ ಸಿಂಗ್ ಅಂತ ಕರೀತಾರೆ ಯಾಕೆ ಈ ತರ ಕರೀತಾರೆ ಯಾಕೆಂದ್ರೆ ಮೇಡಮ್ ಮಾಡ್ರನ್ ಭಗತ್ ಸಿಂಗ್ ಅಂತ ಕರಿತಾರೆ ಅವ್ರು ಕೊಟ್ಟಿರೋ ಆಸೆ ಹುಡುಗರುಗಳಾಗ ಹತ್ರ ಕರಿತಾರೆ ಮೊನ್ನೆ ಏನಂದ್ರೆ ನಾನು ಭಗತ್ ಸಿಂಗ್ ದೇವ್ರ ಹೆಸರು ಹೇಳ್ತೀನಿ ಇವತ್ತು ಏನ್ ನಮ್ ನೂರ್ ಮೂವತ್ತೈದು ಕೋಟಿ ಜನರಿದ್ದಾರೆ ಅವರೆಲ್ಲರೂ ಪ್ರತಿಯೊಬ್ರು ಕೂಡ ಒಂದು ದಿನದಲ್ಲಿ ಒಂದು ನಿಮಿಷನಾರು ಭಗತ್ ಸಿಂಗ್ ಚಂದ್ರಶೇಖರ ಸುಭಾಷ್ ಚಂದ್ರ ಬೋಸ್ ಸಂಗೊಳ್ಳಿ ರಾಯಣ್ಣ ಕೆಂಪೇಗೌಡರು ರಾಜ್ ಗುರು ಸುಖದೇವ್ರನ್ನ ನೆನೀಬೇಕು ನಾನಂತೂ ದಿನ ನೆನಿತೀನಿ ದಿನ ಪೂಜೆ ಮಾಡ್ತೀನಿ ಅವ್ರ ಹೆಸರಲ್ಲಿ ಸೊ ಹಾಗಾಗಿ ಅವ್ರ ಹೆಸರು ಇವತ್ತು ಇಂಡಿಯಾದಲ್ಲಿ ಏನೂ ಇಲ್ಲ ಇವತ್ತು ಭಗತ್ ಸಿಂಗ್ ದಿವರಸಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ ಒಂದು ಒಂದು ಟ್ರೈನ್ ಇಲ್ಲ ಒಂದು ಯೂನಿವರ್ಸಿಟಿ ಇಲ್ಲ ಒಂದು ಏನೋ ಏನಂದ್ರೆ ಇಲ್ಲ ಅವ್ರ ಹೆಸರಿನಲ್ಲಿ ಅಂತೇಳಿ ನಾನು ಹೊರಟಿದ್ದೀನಿ ಇವತ್ತು ಏನು ನಮ್ಮ ಇಡೀ ಇಂಡಿಯಾದಲ್ಲಿ ನೂರ ಮೂವತ್ತಾರು ಕೋಟಿ ಜನ ಇದ್ದೀರ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ ಇವತ್ತು ನಮ್ಮ ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಕೂಲ್ ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಟ್ರೈನ್ ಆ ಥರದಲ್ಲಿ ಒಂದು ಬುಲೆಟ್ ಟ್ರೈನ್ಗಳ ಹೆಸರುಗಳಾಗಿ ಇಲ್ಲ ಭಗತ್ ಸಿಂಗ್ ಒಂದು ಡಿಸ್ಟಿಕ್ಟ್ ಭಗತ್ ಸಿಂಗ್ ಸಿಟಿ ಈ ಥರದಲ್ಲೇ ಮಾಡಬೇಕು ಅಂತ ಹೇಳ್ತೀನಿ ಅದೇ ರೀತಿ ಚಂದ್ರಶೇಖರ್ ಆಜಾದವ್ರ ಅಂತ ಹೇಳಿ ಮುಂದೆ ಬರೋದರಿಂದ ಮಾಡ್ತಿದ್ದೆ ಸೊ ಭಗತ್ ಸಿಂಗ್ ದೇವರ ಹೆಸರನ್ನು ಇನ್ನೊಂದು ಹೇಳ್ತೀನಿ ಯಾಕಂದರೆ ಆ ಭಗತ್ ಸಿಂಗ್ ಅನ್ನೋ ಒಂದು ಶಕ್ತಿ ಇವತ್ತು ಎಲ್ಲ ಸೈನಿಕರನ್ನಲ್ಲಿದೆ ಅವರು ಅವತ್ತು ದೇಶಕ್ಕೋಸ್ಕರ ಇಪ್ಪತ್ತ್ಮೂರು ವಯಸ್ಸಿನಲ್ಲೇ ದೇಶಕ್ಕೆ ಪ್ರಾಣತ್ಯಾಗ ಮಾಡಿದರು ಸೊ ಅವತ್ತು ಅವ್ರಿಗೆ ಯಾವುದೇ ಫ್ಯಾಮಿಲಿ ಇಲ್ಲ ಯಾವುದೇ ಒಂದು ಏನೂ ಒಂದು ಹೆಣ್ಣು ಯಾವುದೇ ಒಂದು ಪ್ರೀತಿಯೂ ಇಲ್ಲದೇ ಬರೀ ದೇಶಕ್ಕೋಸ್ಕರ ನಿಂತು ಪ್ರಾಣ ತ್ಯಾಗ ಮಾಡಿದ್ದಾರೆ ಸೊ ಹಾಗೆ ಇವತ್ತು ನಮ್ಮ ಸೈನಿಕರುಗಳು ದೇಶಕ್ಕೆ ತ್ಯಾಗ ಮಾಡೋದ್ ಒಂದು ಶಕ್ತಿ ನಮ್ಮ ಸೈನಿಕರಲ್ಲಿದೆ ಸೊ ಪ್ರತಿಯೊಬ್ಬ ಸೈನಿಕರು ಕೂಡ ಭಗತ್ ಸಿಂಗ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಗನ್ ಹಿಡ್ಕೊಂಡು ದೇಶಕ್ಕೋಸ್ಕರ ನಿಂತು ಪ್ರಾಣ ತ್ಯಾಗ ಮಾಡ್ತೀವಿ ಇವತ್ತು ಅವತ್ತು ಭಗತ್ ಸಿಂಗ್ ಸ್ಯಾಕ್ರಿಫೈಸ್ ಮಾಡಿ ಅದೇ ರೀತಿ ಸೈನಿಕರು ಮಾಡ್ತಿದ್ರೆ ಸೊ ಹಾಗಾಗಿ ನಾನು ಭಗತ್ ಸಿಂಗ್ ಎಲ್ಲಾ ಎಲ್ಲ ರೀತಿಯಾದ ಏನೆಲ್ಲ ಆಗಬೇಕು ಆಗಬೇಕು ಅವ್ರ ಹೆಸರಲ್ಲಿ ಒಂದು ನ್ಯಾಷನಲ್ ಹಾಲಿಡೇ ಆಗ್ಬೇಕಂತಿದ್ದೀನಿ ಭಗತ್ ಸಿಂಗ್ ಅವ್ರನ್ನ ನ್ಯಾಷನಲ್ ಹಾಲಿಡೇ ಮಾಡಬೇಕು ಚಂದ್ರಶೇಖರ್ ಆಜಾದ್ ನ್ಯಾಷನಲ್ ಹಾಲಿಡೇ ಆಗ್ಬೇಕು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ನ್ಯಾಷನಲ್ ಹಾಲಿಡೇ ಆಗಬೇಕು ಭಾರತ ಇತಿಹಾಸದಲ್ಲಿ ಇವನ್ನ ಸೇರಿಸ್ಬೇಕಂತ ಬಿಟ್ಟಿದ್ದೀನಿ ಯಾಕಂದ್ರೆ ಭಾರತ ಇತಿಹಾಸದಲ್ಲಿ ಅವ್ರ ಹೆಸರು ಇಲ್ಲ ಎಲ್ಲೋ ಒಂದು ಲೈನ್ ಇರ್ತದೆ ಅಷ್ಟೇ ಆದ್ರೆ ಫುಲ್ ಒಂದು ಜೀವನ ಚರಿತ್ರೆ ಬೇಕು ಹೇಗೆ ಗಾಂಧಿ ಜೀವನ ಫುಲ್ ಜೀವನ ಚರಿತ್ರೆ ಓದ್ತೀವಿ ಅದೇ ರೀತಿ ಶಿವಜೀವನ್ನ ಓದ್ತೀವಿ ಅದೇ ರೀತಿ ನಾನು ಹೇಳೋದೇನಂದ್ರೆ ಭಗತ್ ಸಿಂಗ್ ಓದ್ಬೇಕು ಮುಂದಿನ ಪೀಳಿಗೆಗಳಿಗಾರು ಇವತ್ತು ಏನ್ ಟೆಕ್ನಾಲಜಿ ಇದೆ ಇವತ್ತೆಲ್ಲ ಒಂದು ಮೊಬೈಲ್ ದುನಿಯಾದಲ್ಲಿ ಇವತ್ತೆಲ್ಲ ಬರೋದಿಂದಲೇ ಬೇರೆ ರೀತಿ ಯೋಚನೆ ಮಾಡ್ತೀರಿ ನಮ್ಮ ಹಳೆಯಲ್ಲಿ ಏನೆಲ್ಲ ಮಾಡಿ ಹೋಗಿದ್ರೆ ಹಳೆ ಹೀರೋಗಳು ಇದಾರೆ ಕೆಂಪೇಗೌಡ ಕೆಂಪೇಗೌಡವ್ರೆಲ್ಲ ಏನ್ ಕೆಲಸ ಮಾಡುವ ಜೊತೆಗೆ ನಮ್ಮ ಇವತ್ತು ಸೈನಿಕರುಗಳಲ್ಲಿ ಇಂಪಾರ್ಟೆಂಟ್ ಫೀಲ್ಡ್ ಮಾರ್ಷಲ್ ಮಾಣಿಕ್ಯಸ ಫೀಲ್ಡ್ ಮಾರ್ಷಲ್ ಕಾರಿಪಸ ಜನರಲ್ ತಿಮ್ಮಯ್ಯಸ ಮತ್ತೆ ಬಿಪಿನ್ ರಾವ್ ಸಹ್ ಅಂತ ದೇವ್ರಗಳನ್ನ ಬಾ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಸೇರಿಸ್ಬೇಕಂತ ಹೊರಟಿದ್ವಿ ನಾವು ಇತಿಹಾಸ ಓದ್ತೀವಿ ಅದ್ರ ಒಂದು ಸಪ್ರೇಟ್ ಒಂದು ಭಾಗ ಸೈನಿಕರ ಇತಿಹಾಸ ಕರ್ನಾಟಕದ ಸೈನಿಕ ಇತಿಹಾಸ ಅಂತ ಒಂದು ಪಾಠ ಆಗ್ಬೇಕು ಅದರಲ್ಲಿ ಫೀಲ್ಡ್ ಮಾರ್ಷಲ್ ಮಾಣಿಕ್ಯ ಸಾಬ್ ಒಂದು ಜೀವನ ಚರಿತ್ರೆ ಜೊತೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸಾಬ್ ಹನುಮಂತ್ ಕೊಪ್ಪ ಯಾಕಂದ್ರೆ ಇವ್ರುಗಳ ಬಗ್ಗೆ ನಮ್ಮ ಬರುವಂತ ಮುಂದಿನ ಪೀಳಿಗೆ ಯುವ ಪೀಳಿಗೆ ಏನಿದೆ ಅವ್ರನ್ನ ಓದಬೇಕು ಅವ್ರ ಬಗ್ಗೆ ಓದಿದಾಗ ಓದ್ದಾಗ ಅವ್ರಿಗೆ ಒಂದು ರೀತಿ ದೇಶ ಅಭಿಮಾನ ಮತ್ತೆ ನಮ್ಮ ರಾಜ್ಯದಲ್ಲಿ ಈ ತರ ಸ್ಯಾಕ್ರಿಫೈಸ್ ಮಾಡಿರೋದ್ರ ಬಗ್ಗೆ ಗೊತ್ತಾಗಬೇಕು ಅದಕ್ಕೆ ಮಾಡ್ಬೇಕಂದ್ರೆ ನಾವು ಭಗತ್ ಸಿಂಗ್ ದೇವ್ರನ್ನ ಸಾಧ್ಯ ನಾನು ಸರ್ ಇವಾಗ ಬಹಳ ಒಂದು ಒಳ್ಳೆ ಉದ್ದೇಶದಿಂದ ಕೆಲಸವನ್ನ ಮಾಡ್ತಾ ಇದ್ದೀರಿ ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ ಬಡ ಮಕ್ಕಳಿಗೆ ಫ್ರೀ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಮಿಲಿಟರಿ ಹಾಗೆ ಪೊಲೀಸ್ ಬಗ್ಗೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀರಾ ಫ್ರೀ ಆಗಿ ಸೊ ಇದ್ರ ಬಗ್ಗೆ ಹೇಳಬಹುದಾ ಮೇಡಮ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಕಲಿತಾರೆ ಅವ್ರಿಗೆ ಒಂದು ಜಾಬ್ ಸಿಗ್ತಾಯಿಲ್ಲ ಜೊತೆಗೆ ಪೊಲೀಸ್ ಇಲಾಖೆಗೆ ಇಲ್ಲ ಒಂದು ಆರ್ಮಿ ಇಲಾಖೆಗೆ ಹೋಗೋರು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅವ್ರಿಗೆ ಒಂದು ಎಲ್ಲ ಬಡವರು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ ಆ ಮಕ್ಳುಗಳಿಗೆ ಇವತ್ತು ಹೋಟೆಲ್ ಕೆಲಸ ಮಾಡ್ತಿದ್ರೆ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾರೆ ಬೈಕ್ ರಿಪೇರಿ ಮಾಡ್ತಿದ್ರೆ ಜೊತೆಗೆ ದನ ಕಾಯ್ತಾ ಒಂದು ಮೀನು ಹಿಡಿಯೋದಕ್ಕೆ ಜೊತೆಗೆ ಎಳ್ನೀರ್ ಮಾರುವಂತ ಹುಡುಗರುಗಳು ಎಷ್ಟೋ ಎಳ್ನೀರ್ ಇಲಾಖೆಯಿಂದ ಮೇಲಿಂದ ಕೆಳಗೆ ಬಿದ್ದು ಏಟ್ ಮಾಡ್ಕೊಂಡು ಕೆಲಸ ಮಾಡ್ತಿರೋದು ಎಷ್ಟೋ ಬಡತನದಿಂದ ಮಾಡ್ತಿದಾರೆ ಅಂತ ಮಕ್ಳುಗಳಿಗೆ ನಾನು ನೋಡಿದಾಗ ಅವ್ರಿಗೆಲ್ಲ ನಾವು ಯಾಕೆ ನಾವು ಟ್ರೈಂಡ್ ಮಾಡಬಾರ್ದು ಇವತ್ತು ನನ್ನಲ್ಲಿ ಆತರ ಶಕ್ತಿ ಭಗತ್ ಸಿಂಗ್ ದೇವರು ಆತರ ನಮ್ಗೊಂದು ಶಕ್ತಿ ನನ್ಗೆ ರೀತಿ ವಿದ್ಯಾಭ್ಯಾಸ ಕಲ್ತಿರುವಾಗ ನಾನು ರಾಜ್ಯದಲ್ಲಿ ಹೋದಾಗ ನನ್ನ ಮಿಲಿ ಮೈಕ್ರೋ ಸೆಕೆಂಡ್ ನಮ್ಮ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಸೊ ನಾನು ಆ ಮಕ್ಳುಗಳಿಗೆ ಟ್ರೈಂಡ್ ಮಾಡಿದ್ರೆ ಫ್ರೀಯಾಗಿ ನಾವೇನಿದೆ ನಾವು ಬೆಳಗ್ಗೆ ಹೋದಾಗ ಅವ್ರಿಗೆ ಟ್ರೈಂಡ್ ಮಾಡಿದ್ರೆ ಆ ಮಕ್ಳುಗಳು ಆರಾಮಾಗಿ ಮಿಲ್ಟ್ರಿಗೆ ಹೋಗ್ಬೋದು ಯಾವ ರೀತಿ ರ್ಯಾಲಿ ಇರುತ್ತೆ ಯಾವ ರೀತಿ ಫೇಸ್ ಮಾಡ್ಬೋದು ಜೊತೆಗೆ ನಾನು ಮಿಲಿಟ್ರಿ ಒಳಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ಇರಬೇಕು ಮತ್ತೆ ಮಿಲಿಟರಿ ಒಳಗೆ ಹೇಗೆ ಸರ್ವಿಸ್ ಮಾಡ್ಬೇಕು ಹೇಗೆಲ್ಲ ಡಿಸಿಪ್ಲಿನ್ ಕಲಿಬೇಕು ಅಂತ ಹೇಳ್ಕೊಡಕ್ಕೆ ನನ್ನಿಂದ ಒಂದು ಸಾಧ್ಯ ಉಂಟು ಹಾಗಾಗಿ ಆ ಮಕ್ಳುಗಳ ಆತರ ಶಕ್ತಿ ಇತ್ತಂದ್ರೆ ಬರೋದ್ರಿಂದ ನಮ್ಮ ರಾಜ್ಯ ಇಡೀ ಅಲ್ಲಿ ನಂಬರ್ ಒನ್ ಸೈನಿಕ ರಾಜ್ಯ ಆಗುತ್ತೆ ಪ್ರತಿಯೊಂದು ಹೆಣ್ಮಕ್ಳುಗಳಿಗೆ ಹೇಗೆ ಸೆಲ್ಫ್ ಪ್ರೊಟೆಕ್ಷನ್ ಇರಬೇಕು ಇವತ್ತೆಷ್ಟೋ ಹೆಣ್ಮಕ್ಳುಗಳು ಸಾಯಂಕಾಲ ಓಡಾಡ್ತಾರೆ ಅವ್ರ ಒಂದು ಭಯಭೀತರಾಗಿ ಓಡಾಡ್ತಾ ಇದ್ರೆ ಎಷ್ಟು ಕೆಟ್ಟ ರೀತಿ ನೋಡೋಂತ ಹುಡುಗರು ಇದ್ದಾರೆ ಅವ್ರನ್ನೆಲ್ಲ ಒಂದು ರೀತಿ ಯಾವ ರೀತಿ ಅಲ್ಲ ನಮ್ಮ ರಾಜ್ಯ ಒಂದು ಸ್ಟ್ಯಾಂಡರ್ಡ್ ಆಗಿ ನಿಲ್ಬೇಕು ಬರೀ ನಾವು ಬರೀ ಬೇರೆ ರೀತಿಯದಲ್ಲ ಅದಲ್ಲ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿರೋದಲ್ಲ ಇಂಪಾರ್ಟೆಂಟ್ ನಾವು ಬೇಸಿಕ್ ಹೇಗೆ ಸೇಫ್ ಮಾಡ್ಕೋಬೇಕಂತ ಗೊತ್ತಾಗಬೇಕು ಜೊತೆಗೆ ಎಲ್ಲ ಪ್ರತಿಯೊಬ್ಬ ನಮ್ಮ ಕ ಇಡೀ ನಮ್ಮ ರಾಜ್ಯ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಒಬ್ಬೊಬ್ಬ ಭಾರತೀಯರು ಕೂಡ ಭಾರತೀಯ ಸೇನೆಯಲ್ಲಿ ಕನಿಷ್ಠ ಅಂದ್ರೆ ಮೂರು ವರ್ಷ ಅಲ್ಲ ಐದು ವರ್ಷ ಸರ್ವಿಸ್ ಮಾಡ್ಬೇಕು ಅನ್ನೋದು ಒಂದು ಧ್ಯೇಯ ಮೇಡಮ್ ಆಗ ನಾನು ಇವತ್ತು ಟ್ರೈಂಡ್ ಮಾಡ್ತಾರ ಉದ್ದೇಶ ಏನಂದ್ರೆ ಅವುಗಳಿಗೆ ನಮ್ಮ ರಾಜ್ಯದ ಮೇಲೆ ಏನಾರ ಸಪೋಸ್ ಬೇರೆ ಕಡೆಯಿಂದ ಏನಾರ ನಮ್ಮಲ್ಲಿ ರಾಜ್ಯದ ಮೇಲೆ ಅಟ್ಯಾಕ್ ಆದ್ರೆ ಇಲ್ಲ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆದ್ರೆ ಈ ಮಕ್ಕಳುಗಳನ್ನ ನಾವು ಅಲ್ಲಿಗೆ ಕಳ್ಸಿಕೊಡ್ಬಹುದು ನಮ್ಮ ಇಡೀ ಭಾರತದ ಬಾರ್ಡರ್ ನಲ್ಲಿ ಇವ್ರನ್ನ ನಿಲ್ಲಿಸಬಹುದು ಹಾಗೆ ಒಂದು ಶಕ್ತಿ ನಾನು ತರ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ಯಾರು ಕೂಡ ನನಗೆ ಸಪೋರ್ಟ್ ಯಾರು ಮಾಡ್ತಾ ಇಲ್ಲ ಇವತ್ತು ನಾನು ನನ್ನ ದೇವ್ರ ಭಗತ್ ಸಿಂಗ್ ಎಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಆಗ್ಬೇಕಂತ ಹೋಗಿರೋದಕ್ಕೆ ನಾನು ಅವ್ರ ದೇವರೇ ನನ್ನ ಆಶೀರ್ವಾದ ಅವ್ರಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಇಲ್ಲ ಸರ್ ನೀವು ಏನೊಂದು ಒಳ್ಳೆಯ ಉದ್ದೇಶದಿಂದ ನೀವು ಒಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಸೊ ಅದು ಆದಷ್ಟು ಬೇಗ ಒಂದು ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳ್ತಾ ಆವಾಗಲೇ ನೀವು ಹೇಳಿದ್ರೆ ಅಂದರೆ ಇವಾಗ ಏನಾಗಿದೆ ಅಂದರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋದಾಗೆ ಮಾನವೀಯತೆ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ಆದರೆ ನೀವು ಒಂದು ಒಳ್ಳೆಯ ಮಾನವೀಯತೆಯನ್ನು ಇಟ್ಕೊಂಡು ಬಡ ಮಕ್ಕಳಿಗೆ ಈ ಥರ ಮಿಲಿಟ್ರಿ ಆಗಿರ್ಬೋದು ಪೊಲೀಸಲ್ಲಿ ಆಗಿರ್ಬೋದು ಸೊ ಫ್ರೀಯಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದೀರಾ ಆ ಮಕ್ಕಳ ಭವಿಷ್ಯಕ್ಕೆ ಒಂದು ಬೆಳಕಾಗ್ತಾ ಇದ್ದೀರಾ ಯಾಕಂತ ಹೇಳಿದರೆ ಗೊತ್ತಿಲ್ಲ ನಾಳೆ ದಿವಸ ಅವರು ದೇಶವನ್ನು ಎತ್ತರಕ್ಕೆ ತಗೊಂಡು ಹೋಗುವಂಥ ವ್ಯಕ್ತಿ ಆಗುವಂಥ ಸಾಧ್ಯತೆ ಇದೆ ಅವರು ಒಂದ್ ವೇಳೆ ದೊಡ್ಡ ವ್ಯಕ್ತಿ ಆದ್ರೆ ಅದಕ್ಕೆ ಕಾರಣ ನೀವ್ ಆಗ್ತೀರಾ ಇಲ್ಲ ಮೇಡಮ್ ನಾನ್ ಕಾರಣ ಆಗೋದಿಲ್ಲ ಕಾರಣ ಏನಾದ್ರು ಇಂಡಿಯನ್ ಆರ್ಮಿ ಏನೇ ಏನೇ ನಾನು ಇಂಡಿಯನ್ ಆರ್ಮಿ ಭಗತ್ ಸಿಂಗ್ ದೇವ್ರಿಗೆ ಹೇಳುದು ಇವತ್ತು ನಮ್ಮ ದೇಶ ಮಾಡ್ಬೇಕಾದ್ರೆ ಕೆಲಸ ಇಂಪಾರ್ಟೆಂಟ್ ಕೆಲಸ ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಸ್ಟ್ ಮಾಡ್ಬೇಕು ನಮ್ ದೇಶ ಏನೇ ಮಾಡಿದ್ರು ಫಸ್ಟ್ ಅವ್ರಿಗೆ ಸೇರ್ಸ್ಬೇಕು ಅವ್ರಿಗೆ ಇಂಟರ್ನ್ಯಾಷನಲ್ ಅವ್ರಿಗೆ ಏರ್ಪೋರ್ಟ್ ಆಗ್ಬೇಕು ಜೊತೆಗೆ ಭಗತ್ ಸಿಂಗ್ ಅವ್ರಿಗೆ ನ್ಯಾಷನಾಲಿಡಿ ಆಗಲೇಬೇಕು ಫಸ್ಟ್ ಅವ್ರಿಗೆ ಮಾಡಿ ಅಂದ್ರೆ ಚಂದ್ರಶೇಖರ್ ಇವತ್ತು ಭಗತ್ ಸಿಂಗ್ ದೇವ್ರಿಂದಾನೇ ಇವತ್ತು ನಮ್ಮ ಇಂಡಿಯನ್ ಆರ್ಮಿ ನಿಂತಿರೋದು ಯಾಕಂದ್ರೆ ಅವತ್ತು ಅವ್ರ ಶಕ್ತಿ ಇವತ್ತು ದೇಶದಲ್ಲಿ ಓಡಾಡಿದ್ರು ಅದರಿಂದ ಚಂದ್ರಶೇಖರ್ ರಾಜ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಒಂದು ರೋಲ್ ಮಾಡೋದು ತಕೊಂಡು ನಮ್ಮ ಒಂದು ನ್ಯಾಷನಲ್ ಆರ್ಮಿ ನಿಂತಿಸಿದ್ರು ಸುಭಾಷ್ ಚಂದ್ರ ಬೋಸ್ ದೇವ್ರು ಅದರಿಂದ ಇಂಡಿಯನ್ ಆರ್ಮಿ ನಿಂತಿದೆ ಸೊ ಇದಕ್ಕೆ ಮೇನ್ ಯಾರು ಅಡಿಪಾಯ ಅಂದ್ರೆ ಭಗತ್ ಸಿಂಗ್ ಸೊ ಅವ್ರನ್ನ ಮಾಡ್ಬೇಕು ಇವತ್ತು ಯೋಚನೆ ಬರ್ತಿದೆ ಏನಂದ್ರೆ ಇವತ್ತು ಎಷ್ಟೋ ಕಾರ್ಪೊರೇಟರ್ ಇದಾರೆ ಎಷ್ಟೋ ರಾಜಕೀಯ ವ್ಯಕ್ತಿಗಳಿದಾರೆ ಅವ್ರಿಗೆ ಒಂದು ಒಂದು ರೀತಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಏನಂದ್ರೆ ಇವತ್ತು ತಮ್ಮ ಹೆಸರು ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿಲ್ಲ ಮೇನ್ ಬೇಕಾಗಿರೋದೇನಂದ್ರೆ ಈ ಬಡ ಮಕ್ಕಳಿಗೆ ಜಾಬ್ ಕೊಡಿ ಅವ್ರಿಗೆ ಉಚಿತವಾದ ಟ್ರೈನಿಂಗ್ ಕೊಡಿ ಅದರಿಂದ ಎಷ್ಟೋ ಬಡ ಮಕ್ಳುಗಳು ಎಷ್ಟೋ ರೀತಿನಲ್ಲಿ ಅವ್ರ ಮನೇ ಒಂದು ಸುಧಾರಣೆ ಆಗುತ್ತೆ ಅವ್ರ ಒಂದು ಮಿಡಿಲ್ ಫ್ಯಾಮಿಲಿಗಾರ ಬರುತ್ತಾರೆ ಇವತ್ತು ನಾವೊಂದು ಏನಂದ್ರೆ ಒಂದು ಕಾರ್ಪೊರೇಟ್ ಇರ್ತಾರೆ ಅವ್ರ ಒಂದು ಏರಿಯಾದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಿ ಅಂದ್ರೆ ಒಂದು ಐವತ್ತು ಸಾವಿರ ಕೊಡೋದಂತ ಯಾಕೆ ಐವತ್ತು ಸಾವಿರ ಕೊಡ್ತೀರಾ ನನ್ನ ಪ್ರಕಾರ ಐವತ್ತು ಸಾವಿರ ಅವ್ರಿಗೆಲ್ಲ ಕೊಡೋಂಥದ್ದ ಬದಲಾಗಿ ಇಂತ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಒಂದು ರೂಮ್ ವ್ಯವಸ್ಥೆ ಫ್ರೀಯಾಗಿ ಮಾಡ್ಕೊಡಿ ಆ ಎಲ್ಲ ವಾರ್ಡ್ಲ್ಲಿರೋ ಎಲ್ಲ ಕಾರ್ಪೊರೇಟ್ಗಳು ತಮ್ಮ ತಮ್ಮ ಡಿಸ್ಟಿಕ್ಗಳಲ್ಲಿ ಎಲ್ಲ ಕಾರ್ಪೊರೇಟ್ಗಳ ಒಂದ್ ಕಡೆ ಕುಂತು ಮಾತಾಡಿ ಈ ಥರ ಟ್ರೈಂಡ್ ಮಾಡೋಂಥ ಸೈನಿಕರು ಇರುವಾಗ ಅಂಥವ್ರಿಗೆ ನಾವ್ಯಾಕೆ ಸಪೋರ್ಟ್ ಮಾಡಬಾರ್ದು ಎಷ್ಟು ನಮ್ಮ ಏರಿಯಾದಲ್ಲಿ ಎಷ್ಟೋ ಬಡ ಮಕ್ಳುಗಳಿದ್ರೆ ಅವ್ರಿಗೆ ಫ್ರೀಯಾಗಿ ಪೊಲೀಸ್ ಟ್ರೈನಿಂಗ್ ಫ್ರೀಯಾಗಿ ಆರ್ಮಿ ಟ್ರೈನಿಂಗ್ ಕೊಟ್ಟರೆ ಅವರಾಗ ಅವರೇ ಸೆಲೆಕ್ಟ್ ಹೋಗ್ತಾರೆ ಇವತ್ತೆಷ್ಟೋ ಡಿಸ್ಟಿಕ್ಗಳಲ್ಲಿ ಸ್ಟೇಡಿಯಂಗಳು ಇಲ್ಲ ಲೈಟ್ಸ್ ಇಲ್ಲ ಇವತ್ತೇನು ಕೇಳ್ತಾರೆ ಹುಡುಗರುಗಳು ನಮಗೆ ಲೈಟ್ಸ್ ಇಲ್ಲ ಒಂದು ಗ್ರೌಂಡ್ ಇಲ್ಲ ಉತ್ತಮವಾದ ವ್ಯವಸ್ಥೆ ಗ್ರೌಂಡ್ ಇಲ್ಲ ವಾಟರ್ ಫೆಸಿಲಿಟಿ ಇಲ್ಲ ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಒಂದು ಒಳ್ಳೆ ಉತ್ತಮ ತಂತ್ರಜ್ಞಾನಗಳಿಲ್ಲ ಒಂದು ರೋಪ್ಸ್ ಆಗಲಿ ಒಂದು ಕ್ಲೈಮ್ ಮಾಡ್ಲಿಕ್ಕೆ ಏನು ರೀತಿಯೂ ಇಲ್ಲ ಒಂದು ಶಕ್ತಿ ಬರ್ಲಿಕ್ಕೆ ಯಾವ ರೀತಿಯೂ ಇಲ್ಲ ಹಾಗಾಗಿ ಒಂದು ಗ್ರೌಂಡ್ ಸಿ ಮಾಡಿಕೊಡಿ ಆ ಗ್ರೌಂಡಲ್ಲಿ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾ ಸಿಂಥೆಟಿಕ್ ಟ್ರ್ಯಾಕ್ ಜೊತೆಗೆ ಅಲ್ಲಿ ಲಾಂಗ್ ಜಂಪ್ ಜೊತೆಗೆ ಫುಲ್ ಅರ್ಸ್ ಮಾಡಲಿಕ್ಕೆ ಮತ್ತೆ ಹೊಟ್ಟೆ ಕರಗಿಸ್ಗೆ ಮತ್ತೆ ಸ್ಕಿಪ್ಪಿಂಗ್ ಸ್ವಲ್ಪ ಹ್ಯಾಂಡ್ ಸ್ಪಿನ್ ಕೊಟ್ಟರೆ ಅವರಾಗ ಅವರೇ ಹೋಗ್ತಾರೆ ಜೊತೆಗೆ ಒಂದು ಫ್ಲಡ್ ಲೈಟ್ ರಾತ್ರಿ ಹೊತ್ತು ಲೈಟ್ಸ್ ವ್ಯವಸ್ಥೆ ಮಾಡಿಕೊಟ್ರೆ ಇರೋ ಜಾಗದಲ್ಲಿ ಅಲ್ಲಿ ಎಮ್ ಎಲ್ ಎಂ ಪಿಗಳಲ್ಲ ತುಂಬ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಮ್ ಎಲ್ ಎಂ ಪಿಗಳಿದರೆ ಅವ್ರು ತಮ್ಮ ತಮ್ಮ ಹೆಸರುಗಳು ಮಾಡ್ಕೊಳಕ್ಕೆ ಹೋಗ್ತಾರೆ ನಾನು ಹೇಳೋದೇನಂದ್ರೆ ಆ ರೀತಿಯಲ್ಲಿ ಮಾಡ್ಕೋಬಾರ್ದು ನಾನು ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ನಾನು ಕೇಳೋದೇನಂತಂದ್ರೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೀಯಾಗಿ ಟ್ರೈನಿಂಗ್ ಟ್ರೈನಿಂಗ್ಗೆ ಸಪೋರ್ಟ್ ಮಾಡಿ ಮತ್ತೆ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲಿ ಎಲ್ಲ ಮಾಜಿ ಸೈನಿಕರುಗಳನ್ನ ಆಗಿ ಮಾಡಿ ಟೀಚರ್ನ ಮಾಡಿದ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಏನಪ್ಪಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಇವತ್ತು ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಯಾರೇ ಆದ್ರೂ ಇವನ್ ನಾನಾದರೂ ಕೂಡ ಗೌರ್ಮೆಂಟ್ ಸ್ಕೂಲ್ ಸೇರಿಸಬೇಕಂದ್ರೆ ನನಗೂ ಇಷ್ಟ ಇಲ್ಲ ಯಾಕಂದ್ರೆ ಆ ಸ್ಕೂಲ್ಗಳಲ್ಲಿ ನೋಡಿದ್ರೆ ಅಂಚು ಮುರಿದೋಗಿರೋದು ಸರಿಯಾದ ಬೆಂಚ್ ಇಲ್ದಿರೋದು ಸರಿಯಾಗಿ ರೂಮ್ ಇಲ್ದಿರೋದು ಜೊತೆಗೆ ಯಾವುದೇ ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಮತ್ತೆ ವಾಟ್ರು ಆರೋ ವಾಟರ್ ಇಲ್ದಿರೋದು ಈ ರೀತಿಯಾದಂತಹ ಒಂದು ಗೌರ್ಮೆಂಟ್ ಸ್ಕೂಲ್ಗಳಿದೆ ಕೇಳಿದ್ರೆ ಎಲ್ಲ ರೀತಿ ಎರಡ್ ಸಾವಿರ ಕೋಟಿ ರೂಪಾಯಿ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದೀನಿ ಎರಡ್ ಸಾವಿರ ಕೋಟಿ ರೂಪಾಯಿ ರೋಡ್ ಮಾಡಿದೀನಿ ಯಾವ ನೋಡೋ ರೋಡ್ ಥರ್ಡ್ ಕ್ಲಾಸ್ ತರ ಇದೆ ಸ್ಕೂಲ್ ಕೂಡ ಆ ತರ ಇದೆ ಇವತ್ತು ರಾಜಕಾರಣಿಗಳ ಮಕ್ಕಳು ಯಾರಾದ್ರೂ ಯಾರಾದರೂ ಗೌರ್ಮೆಂಟ್ ಅಲ್ಲಿ ಸೇರಿಸಿದ್ರ ಸೇರಿಸಿಲ್ಲ ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ನೀವುಗಳೆಲ್ಲರೂ ಕೂಡ ಗೌರ್ಮೆಂಟ್ ಸ್ಕೂಲನ್ನು ಒಂದು ಒಂದು ಸ್ಟ್ಯಾಂಡರ್ಡ್ ತರಬೇಕು ರಾಜ್ಯ ಸರ್ಕಾರದಲ್ಲಿ ಅಂತ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೈನಿಕರಿಗೆ ಕೆಲಸ ಕೊಡಿ ಸರ್ ಕೆಲಸ ಕೊಟ್ಟರೆ ನೋಡಿ ಇನ್ ಒನ್ ಇಯರ್ ಆದಮೇಲೆ ನೀವೇ ಹೇಳ್ತಿದಿರಿ ಒಳ್ಳೆ ಯೋಜನೆ ಇದ್ರು ಅವರು ಜೈ ಹಿಂದ್ ಸೈನಿಕ ರಾಜ್ಯ ಅನ್ನೋದು ಫಸ್ಟ್ ಮಾಡಬೇಕಾದ ಕೆಲಸ ಅಂದರೆ ನಮ್ಮ ಸೈನಿಕರಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಜಾಬ್ ಕೊಡಿ ಆ ಸ್ಕೂಲ್ನಲ್ಲಿ ಕೊಟ್ಟರೆ ಏನಾಗುತ್ತೆ ಆ ಮಕ್ಳುಗಳಿಗೆ ಶಿಸ್ತು ಬರುತ್ತೆ ಜೊತೆಗೆ ಎರಡನೇದು ರಾಜ್ಯ ಅಭಿಮಾನ ಜೊತೆಗೆ ದೇಶ ಅಭಿಮಾನ ಜೊತೆ ನಮ್ಮ ಫ್ರೀಡಂ ಫೈಟರ್ಸ್ ಗಳ ಜೊತೆ ಅವ್ರ ಜೊತೆ ಬಗ್ಗೆ ಹೇಳ್ತಾರೆ ಒಳ್ಳೆ ಮೋಟಿವೇಷನ್ ಲೀಡರ್ ಆಗಿರ್ತಾರೆ ಸೈನಿಕ್ರು ದೇಶನ ಅಭಿಮಾನ ಸೈನಿಕರನ್ನಲ್ ಬಿಟ್ರೆ ಬೇರೆಯವ್ರು ಯಾರ ಹತ್ರನು ಇರೋದಿಲ್ಲ ಅಷ್ಟು ಸೈನಿಕರಿಗೆ ಜಾಬ್ ಕೊಟ್ರೆ ಖಂಡಿತ ನಮ್ಮ ರಾಜ್ಯ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆಗುತ್ತೆ ಸರ್ ನೀವು ಹೇಳಿರೋ ಮಾತು ನೂರಕ್ಕೆ ನೂರು ಸತ್ಯ ಯಾಕಂತ ಹೇಳಿದ್ರೆ ನಮ್ಮ ದೇಶ ಈಗ ಭಾರತ ದೇಶ ಶ್ರೀಮಂತ ದೇಶ ಅಂತ ಹೇಳ್ತೇವೆ ಆದ್ರೆ ಬಡವರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಡವರಿದ್ದಾರೆ ಅಲ್ವಾ ಸೊ ಅಂತ ಬಡವರ ಒಂದು ಬದುಕಿಗೆ ನಾವು ಬೆಳಕಾದ್ರೆ ಅಥವಾ ಸರ್ಕಾರ ಬೆಳಕಾದ್ರೆ ಅಥವಾ ಯಾವ ನಾಯಕರು ಬೆಳಕಾದ್ರೆ ಅಂದರೆ ಅವರಿಗೆ ಏನು ಬೇಕೋ ಸೌಲಭ್ಯ ಬೇಕೋ ಆ ಆ ರೀತಿಯ ಸಹಕಾರವನ್ನು ಮಾಡಿದರೆ ಖಂಡಿತ ದೇಶ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಖಂಡಿತ ಅದು ಸಾಧ್ಯ ಇದೆ ಸೊ ನಿಮ್ಮಂಥವರು ಉತ್ತಮವಾದಂಥ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಯೋಚನೆಯನ್ನು ಹಾಕಿಕೊಂಡಿದ್ದೀರಾ ಸೊ ಅದು ಒಂದು ಕಾರ್ಯರೂಪಕ್ಕೆ ಬರಬೇಕು ಅಂತಾದರೆ ಯಾವ ಒಂದು ಸರ್ಕಾರ ಇದೆ ಅಥವಾ ಯಾವ ನಾಯಕರು ಇದ್ದಾರೆ ಯಾರು ಅರ್ಹರಾಗಿದ್ದಾರೆ ಅವರ ಸಹಕಾರ ನಿಮಗೆ ಸಂಪೂರ್ಣ ಸಿಕ್ಕಿದರೆ ಖಂಡಿತ ಆ ಯೋಜನೆ ಅನ್ನುವಂಥದ್ದು ಕಾರ್ಯರೂಪಕ್ಕೆ ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸೊ ಅವರೆಲ್ಲರೂ ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಮನಗೊಂಡು ಆ ಒಂದು ನಿಮ್ಮ ಏನೊಂದು ಯೋಜನೆ ಇದೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಸರ್ ಕಾರ್ಯಕ್ರಮದ ಮೂಲಕ ಹಾಗೆ ಅದೇ ರೀತಿ ಸರ್ ತಾವು ಕೂಡ ಜೈ ಹಿಂದ್ ಜೈ ಸೈನಿಕ ರಾಜ್ಯ ಅನ್ನೋ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀರಿ ಸೊ ಯಾವ ಕಾರಣ ಈ ಒಂದು ಯೋಜನೆಯ ಉದ್ದೇಶ ಏನು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಾ ಸರ್ಕಾರದಿಂದ ಏನೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಯೋಜನೆಗೆ ಹೇಗೆ ಮೇಡಮ್ ಜೈ ಹಿಂದ್ ಜೈ ಸೈನಿಕ ರಾಜ್ಯ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಭಗತ್ ಸಿಂಗ್ ನಮ್ಮ ದೇವ್ರು ಇನ್ಕಿಲಾಬ್ ಜಿಂದವ ಅಂದ್ರೆ ಏನ್ಕೆ ಅಂದ್ರು ಅಂದ್ರೆ ಅವತ್ತು ದೇಶಕ್ಕೋಸ್ಕರ ಅವರು ಇನ್ಕಿಲಾಬ್ ಹೇಳಿ ಅಂತೇಳಿ ಒಟ್ರು ದೇಶಕ್ಕೆ ಸ್ವತಂತ್ರ ಸಿಗ್ಬೇಕಂತೇಳಿ ಅದನ್ನ ನಾನು ಇನ್ಕಿಲಾಬ್ ಅಂದ್ರೆ ದೇಶ ಜೈ ಹಿಂದ್ ಅಂತ ಅಂತೀನಿ ಅವರು ಜಿಂದಾಬಾದ್ ಅಂದಿರೋದನ್ನ ನಾನು ಜೈ ಸೈನಿಕ ರಾಜ್ಯ ಅಂದಿದ್ದೀನಿ ಏನಾದರೂ ನಮ್ಮ ರಾಜ್ಯ ಸೋಲ್ಜರ್ ಸ್ಟೇಟ್ ಅಂತ ಪ್ರತಿಯೊಂದು ರಾಜ್ಯಗಳಿವೆ ಅವರು ಜೈ ಹಿಂದ್ ಜೈ ಸೈನಿಕ ರಾಜ್ಯನ ಒಂದು ಎಲ್ಲ ರೀತಿಯ ಕೂಗುನ ಪ್ರತಿಯೊಬ್ರು ಕೂಡ ಅದನ್ನ ಅಳವಡಿಸಿಕೊಂಡು ಇನ್ನು ಮುಂದೆ ಏನು ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಸೈನಿಕರಂಗೆ ಕೆಲಸ ಮಾಡಬೇಕು ಈ ಭ್ರಷ್ಟಾಚಾರ ಅಂತ ಅಡಿಬೇಕು ಸೈನಿಕರಂತೂ ಆಗೋಕ್ಕಾಗಲ್ಲ ಬಟ್ ಸೈನಿಕರಾಗೆ ಒಂದು ಅಟ್ಲೀಸ್ಟ್ ಎಲ್ಲರೂ ಕನ್ನಡಿಗರು ಸೈನಿಕರಂಗೆ ಕೆಲಸ ಮಾಡಬೇಕು ಭ್ರಷ್ಟಾಚಾರನ ಫಸ್ಟು ನಿಲ್ಲಿಸಬೇಕು ಎರಡನೇದಾಗಿ ಜೈ ಹಿಂದ್ ಜೈ ಸೈನಿಕ ರಾಜ್ಯ ಅನ್ನೋ ಒಂದು ವಿಷಯ ಅಂದ್ರೆ ಹೇಳಿದ್ರೆ ಇದರಲ್ಲಿ ತುಂಬಾ ಒಂದು ದೇಶಾಭಿಮಾನ ಮತ್ತೆ ರಾಜ್ಯ ನಮ್ಮ ಇಡೀ ನಮ್ಮ ರಾಜ್ಯ ವರ್ಲ್ಡ್ಗೆ ನಂಬರ್ ಒನ್ ಆಗ್ಬೇಕಂತ ಹೊರಟಿದಿನಿ ಇವತ್ತೇ ನಮ್ಮ ರಾಜ್ಯನ ಕರ್ನಾಟಕ ರಾಜ್ಯ ಜೈ ಹಿಂದ್ ಜೈ ಕರ್ನಾಟಕ ಅಂತೀವಿ ಅಲ್ವೇ ಜೈ ಹಿಂದ್ ಜೈ ಸೈನಿಕ ರಾಜ್ಯ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಬರೋ ದಿನದಲ್ಲಿ ನಾನು ನೋಡ್ಬೇಕಂತ ಹೋಗಿದಿನಿ ಇದರಿಂದ ಏನಪ್ಪಾ ಅಂದ್ರೆ ಪ್ರತಿಯೊಬ್ರು ಕೂಡ ಈ ತರ ಎಡೆ ವರ್ಲ್ಡ್ ಹೇಳುತ್ತೆ ಫಸ್ಟ್ ಮಾಡಿರೋ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಅದ್ರಲ್ಲಿ ಇವತ್ತು ಏನ್ ನಮ್ಮ ನಮ್ಮ ಶಿವಣ್ಣ ಸಾವಿದಾರೆ ಅಖಿಲ ಕನ್ನಡ ಮಾಜಿ ಸೈನಿಕರ ಸಂಘದ ಮೇನ್ ರಾಜ್ಯಾಧ್ಯಕ್ಷರು ಶಿವಣ್ಣ ಸರ್ ಇದಾರೆ ಅವ್ರು ತುಂಬಾ ಫೈಟ್ ಮಾಡ್ತಿದಾರೆ ಎಷ್ಟೋ ಸೈನಿಕರುಗಳು ಇವತ್ತು ಮಾಜಿ ಸೈನಿಕರುಗಳಾಗ್ಬೋದು ಹಾಲಿ ಸೈನಿಕರಾಗ್ಬೋದು ಅಂತವ್ರಿಗೆ ಕಷ್ಟಗಳು ಬಂದಾಗ ಫಾಸ್ಟ್ ಅವ್ರು ನಿಲ್ತಿದಾರೆ ಅದಕ್ಕೆ ಜೊತೆಗೆ ನನಗೆ ಒಂದು ರೀತಿ ಗೈಡ್ ನನ್ನ ನಾವು ಮಾಡ್ತಾ ಇದಾರೆ ಜೊತೆಗೆ ನಾವು ಅವ್ರ ಜೊತೆ ಸಲಹೆ ತಗೊಳ್ತೀವಿ ನಾವು ಒಂದು ಐಡಿಯಾ ಕೊಡ್ತಿದ್ವಿ ಇಬ್ರು ನಾವು ಇವತ್ತೇನು ನಮ್ಮ ಕರ್ನಾಟಕದ ಮೇನ್ ಅಡಿಪಾಯ ಅಂತಂದ್ರೆ ನಮ್ಮ ಶಿವಣ್ಣ ಸರ್ ಅಂತ ಹೇಳ್ಬೋದು ಅವರು ತುಂಬಾ ಫೈಟರ್ ಆಗಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ಯೋಜನೆ ತಗೋಬೇಕಂದ್ರೆ ಜೈ ಸೈನಿಕ ರಾಜ್ಯ ಯೋಜನೆ ತಂದ್ರೆ ಖಂಡಿತ ಎಲ್ಲಾ ರೀತಿಯಾದ ಒಂದು ಒಳ್ಳೆಯದಾಗುತ್ತೆ ಈ ಯೋಜನೆಯಲ್ಲಿ ಸುಮಾರು ಯೋಜನೆಗಳಿವೆ ಮೊದಲನೇದಾಗಿ ಸೈನಿಕರು ರಿಟೈರ್ಡ್ ಆದಾಗ ಸರ್ಕಾರ ನವೆಂಬರ್ ಹದಿನೆಂಟೇ ಸನ್ಮಾನ ಮಾಡಬೇಕು ಅಂತ ನವಂಬರ್ ಹದಿನೆಂಟು ಯಾಕೆ ಅಂದ್ರೆ ಮೇಡಮ್ ನವಂಬರ್ ತಿಂಗಳಲ್ಲಿ ನಮ್ದು ರಾಜ್ಯೋತ್ಸವ ನಡೆಯುತ್ತೆ ಆ ನವೆಂಬರ್ ಪ್ರತಿಯೊಂದು ದಿನಗಳು ರಾಜ್ಯ ಹದಿನೆಂಟು ಯಾಕೆ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿರುತ್ತೆ ನಮ್ಮ ಸೈನಿಕರು ಗಜಪಡೆ ಆಗ್ಬಹುದು ಕಾಲ್ಪಡೆ ಆಗ್ಬಹುದು ಪಡೆ ಆಗ್ಬಹುದು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರಿಗೆ ತಡ್ಕೊಳಕ್ ಆಗ್ತಾರಲ್ಲ ಯಾಕಪ್ಪ ಈ ಕರ್ನಾಟಕದ ಸೈನಿಕರನ್ನ ಹೇಗೆ ಸೋಲಿಸ್ ಸೋಲ್ಸಕ್ ಆಗ್ತಾ ಅಷ್ಟು ಕಷ್ಟ ಆಗ್ಬಿಡ್ತೇವೆ ಅಂದ್ರೆ ಸಿಂಹ ಸ್ವಪ್ನ ನಮ್ಮ ಕರ್ನಾಟಕದಲ್ಲಿ ಇರೋ ಪ್ರತಿಯೊಬ್ಬ ಕನ್ನಡಿಗರು ಎಲ್ಲರೂ ಕೆಚ್ಚದೆ ವೀರರು ಆತರ ಅಂದ್ರೆ ಆತರ ಸೈನಿಕರು ಇರ್ತಾರೆ ಹಾಗಾಗಿ ಹದಿನೆಂಟನೇ ಶತಮಾನ ಇವತ್ತು ನಾವ್ ಏನು ನ್ಯೂ ಟೆಕ್ನಾಲಜಿ ಇದೆ ಬಟ್ ಆ ಹದಿನೆಂಟನೇ ಶತಮಾನ ಮರಿಬಾರದು ಹಾಗಾಗಿ ನಾ ಹದಿನೆಂಟು ಇದ್ರಲ್ಲಿ ನನ್ ಬರ್ಡೇನು ಇಲ್ಲ ಯಾರ ಬರ್ಡೇನೂ ಅಲ್ಲ ಇವತ್ತು ನವೆಂಬರ್ ತಿಂಗಳಲ್ಲಿ ನಮ್ಮ ಕನ್ನಡ ರಾಜ್ಯ ನಡೆಯುತ್ತೆ ಹದಿನೆಂಟನೇ ಶತಮಾನ ಆ ದಿನದಲ್ಲೇ ನವಂಬರ್ ಹದಿನೆಂಟನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳ ಅವರ ಇದು ಸಮಾರೋಹದಲ್ಲಿ ನಿಂತು ಎಲ್ಲ ಮಾಜಿ ಸೈನಿಕರು ಆ ವರ್ಷದಲ್ಲಿ ಎಷ್ಟು ಜನ ರಿಟೈರ್ಡ್ ಆಯ್ತಾರೆ ಈಗ ಐ ತಿಂಕ್ ಹೇಳ್ಬೇಕು ನವೆಂಬರ್ ಹದಿನೆಂಟರಿಂದ ಆದ್ಮೇಲೆ ನವೆಂಬರ್ ಹತ್ತೊಂಬತ್ತರಿಂದ ಹಿಡಿದು ನವಂಬರ್ ಹದಿನೇಳು ಮುಂದಿನ ವರ್ಷ ಅಂತ ನವೆಂಬರ್ ಹದಿನೇಳೊಳಗೆ ಎಷ್ಟು ಜನ ಮಾಜಿ ಸೈನಿಕರು ಅದರಲ್ಲಿ ಆರ್ಮಿ ಆಗ್ಬಹುದು ನೇವಿ ಆಗ್ಬೋದು ಏರ್ಫೋರ್ಸ್ ಆಗ್ಬಹುದು ಬಿ ಎಸ್ ಎಫ್ ಆಗ್ಬಹುದು ಸಿ ಆರ್ ಪಿ ಎಫ್ ಎಷ್ಟೆಲ್ಲ ಸೈನಿಕರು ಅವರು ರಿಟೈರ್ಡ್ ಆಗ್ತಾರೆ ಅಂತ ಸೈನಿಕರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಕುಣಿಸಿ ಅವ್ರಿಗೆ ಸನ್ಮಾನ ಮಾಡ್ಬೇಕು ಆ ಸನ್ಮಾನ ನವೆಂಬರ್ ಹದಿನೆಂಟಲ್ಲಿ ನಡೀಬೇಕು ಎರಡನೇದಾಗಿ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರಿಗೆ ವೀರ ಕನ್ನಡಿಗ ರತ್ನ ಅಂತ ಅವಾರ್ಡ್ ಕೊಡ್ಬೇಕು ಐ ತಿಂಕ್ ಈಗ ಶಿವಣ್ಣ ಸಾರ್ ರಿಟೈರ್ಡ್ ಆಗಿದ್ರೆ ಅವರ ಹೆಸರು ಮುಂದೆ ಆಂಕರಿ ಆಗಿಲ್ಲ ವೀರ ಕನ್ನಡಿಗ ಸೈನಿಕ ರತ್ನ ಶಿವಣ್ಣ ಸರ್ ಅಂತ ಕರಿಬೇಕು ಎರಡನೇದಾಗಿ ಅದಾದ್ಮೇಲೆ ಅವ್ರಿಗೇನು ಅದ್ರೇನು ಒಂದು ಸೈನಿಕ ರತ್ನ ಅಂತ ಕೊಡೋದ್ರಲ್ಲಿ ಏನು ದುಡ್ಡು ಇಲ್ಲ ಏನಿಲ್ಲ ಒಂದು ಪೇಪರ್ ಮೇಲೆ ಸೈನ್ ಅಷ್ಟೇ ಅದನ್ನ ಅಷ್ಟೇ ಏನೇ ಅದೇನು ಬೇಕಾಗಿಲ್ಲ ಅದನ್ನ ಕೊಟ್ಬಿಟ್ರ ಸಾಕು ವೀರಕರಣ್ಯ ಸೈನಿಕ ರತ್ನ ಅಂತ ಕರೀಲಿ ಮೂರನೇದಾಗಿ ಸೈನಿಕರು ಎಲ್ಲೇ ಬಂದ್ರು ಕೂಡ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಮಾಡ್ಕೊಡ್ಬೇಕು ಇವತ್ತು ಸೈನಿಕರು ರಜೆಗೆ ಬರ್ತಾರೆ ಅವ್ರ ರಜೆ ಮೂವತ್ತು ದಿನ ರಜದಲ್ಲಿ ಒಂದು ಆಫೀಸ್ಗೆ ಹೋದ್ರೆ ಅವನು ಇವತ್ ಬರ ಇವತ್ ಬೇಡ ನೀನ್ ನಾಳೆ ಬಾ ಇಲ್ಲ ನಾಳಿದ್ ಬಾ ಅದ್ರಲ್ಲಿ ಬೇರೆ ಸ್ವಲ್ಪ ಅದ್ರಲ್ಲಿ ಬೇರೆ ಭ್ರಷ್ಟಾಚಾರ ಜೊತೆಗೆ ಲಂಚ ಅಲ್ಲಿ ಐದು ಸಾವಿರ ರೂಪಾಯಿ ಈಗ ನೋಡಪ್ಪ ಡಿ ಸಿ ಹತ್ರ ಸೈನ್ ಮಾಡಿಸ್ಬೇಕಂದ್ರೆ ಒಂದು ಐದು ಸಾವಿರ ಕೊಡಬೇಕು ಇದನ್ನ ನಾನು ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದ್ರಿಗೆ ತಲೆನೋವಾಗ್ಬೋದು ಏಕಪ್ಪ ನೀ ಅದಕ್ಕೆಲ್ಲ ವಿಟ್ನೆಸ್ ಇದೆಯ ಅಂತ ಕೇಳ್ಬೋದು ನಾನು ಹೇಳ್ತೀನಿ ವಿಟ್ನೆಸ್ ಏನಕ್ಕೆ ಎಷ್ಟೋ ಜ ಮಾಜಿ ಸೈನಿಕರುಗಳಿದ್ದಾರೆ ಹಾಲಿ ಸೈನಿಕರು ಇದ್ದರೆ ಅವ್ರಗಳನ್ನ ಕೇಳಿ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಇವತ್ತು ಭ್ರಷ್ಟಾಚಾರ ತುಂಬಿರೋ ರಾ ತುಂಬ ರಾಜಕೀಯಗಳು ಒಳಗಡೆ ಸೇರ್ಕೊಂಡಿದ್ದಾರೆ ಅವನ್ನೆಲ್ಲ ಹೋಗಿ ಹೋಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಫೈಟ್ ಮಾಡ್ತಾ ಇದ್ದೀನಿ ಏನಂದ್ರೆ ನಮ್ಮ ರಾಜ್ಯ ಒಂದು ಒಂದ್ ರೀತಿ ಶಾಂತಿಯಾಗಿರ್ಬೇಕು ಏನು ಹಳೆ ಕಾಲದಲ್ಲಿ ಸಂಗುಳಿ ರಾಯಣ್ಣ ಕೆಂಪೇಗೌಡರು ಆ ಕಾಲದಲ್ಲಿ ಒಂದೇ ಪ್ಲೇಟ್ ನಲ್ಲಿ ಎಲ್ಲ ನಾವು ಜಾತಿ ಧರ್ಮ ಅಂತ ಏನಿಲ್ಲ ಒಂದೇ ಪ್ಲೇಟ್ ನಲ್ಲಿ ಎಲ್ಲ ಒಂದ್ ಐವತ್ತು ಜನ ಊಟ ಮಾಡ್ತಿದ್ರಂತೆ ನಾವೆಲ್ಲ ಒಂದೇ ಕನ್ನಡ ನಾವೇನೇ ಮಾಡಿದ್ರು ಉಸಿರು ಕನ್ನಡ ಗಾ ನಮ್ಮ ನಮ್ಮ ತನು ಮನ ದನ ಎಲ್ಲ ಕನ್ನಡ ಅಂತಿದ್ರಂತೆ ಆ ರೀತಿ ಜೀವನ ನಾವು ನೋಡ್ಬೇಕೀಗ ನಮ್ಮ ಕರ್ನಾಟಕದಲ್ಲಿ ಇವತ್ತೇನಿದೆ ನೂರ್ ಪರ್ಸೆಂಟ್ ಕನ್ನಡಿಗರೇ ಇಲ್ಲ ಇವತ್ತು ಹೇಳ್ಬೇಕಂದ್ರೆ ಬೇರೆ ರಾಜ್ಯದವರು ಆ ಜನ ಸೇರ್ಸ್ಕೊಂಡು ಸೇರ್ಕೊಂಡು ಬರೋದ್ರಿಂದ ನಮ್ಮ ರಾಜ್ಯದಲ್ಲಿ ಯಾರು ಕನ್ನಡಿಗರ ಇರೋದಿಲ್ಲ ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕರೆಕ್ಟ್ ಆಗಿ ಗಮನಿಸಿ ಒಂದು ಜೈ ಹಿಂದ್ ರಾಜ್ಯನ ಒಂದು ಯೋಜನೆ ತರೋದ್ರ ಮೂಲಕ ಹೇಗೆ ಮಹಾರಾಷ್ಟ್ರ ಬಾರ್ಡರ್ ನಲ್ಲೇ ಅಲ್ಲೇ ಒಂದು ಜೈ ಹಿಂದ್ ರಾಜ್ಯನ ರಾಜ್ಯ ಗೇಟ್ ನ ಕಟ್ಟಿ ಅಲ್ಲಿ ನಮ್ಮ ಒಂದು ಸುಸಜ್ಜಿತವಾದ ಟೀಮ್ ನ ಅಲ್ಲಿ ನಿಲ್ಲಿಸಬೇಕು ಮಿಲಿಟ್ರಿ ಆಗ್ಬೋದಿಲ್ಲ ಪೊಲೀಸ್ ಇಲಾಖೆಗಳನ್ನ ನಮ್ಮ ಏನು ರಿಟೈರ್ಡ್ ಆಗಿ ಅವರನ್ನೇ ಅಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟು ಪರವಾಗಿಲ್ಲ ಆ ಗಡಿನಲ್ಲಿಂದ ಒಳಗಡೆ ಬರಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಪರ್ಮಿಷನ್ ಮೇಲೆ ಒಳಗಡೆ ಬರಬೇಕು ಯಾರೇ ಆಗಿದ್ರು ಕೂಡ ಆ ರೀತಿಯಾದಂತ ಒಂದು ಕೋಟೆನ ಕಟ್ಟಬೇಕು ಏನೇ ಆದರೂ ಬೇರೆ ರಾಜ್ಯದವ್ರು ನಮ್ಮ ರಾಜ್ಯದಲ್ಲಿ ಮನೆಗಳನ್ನ ಕೊಡಬಾರ್ದು ಇವತ್ತು ಅವ್ರಿಗೆ ಮನೆ ಕೊಡ್ತಾ ಹೋಗ್ತಾ ಹೋದ್ರೆ ನಮ್ಮ ಬರೋದ್ರಿಂದಲೇ ನಮ್ಮ ಕನ್ನಡಿಗರಿಗೆ ಏನು ಅಂತಾನೆ ಇರೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ಎಲ್ಲ ಕೆಮಿಕಲ್ ಹೊರಗಡೆಯಿಂದ ರಾಜ್ಯದಿಂದ ಬರೋಂತ ಕೆಮಿಕಲ್ಸ್ ನಮಗೆ ಜಾಸ್ತಿ ಆಗ್ತೈತೆ ಇವತ್ತೇನು ರೈತರಿದ್ದಾರೆ ರೈತರಿಗೆ ಬೆಳೆದಂತ ಬೆಳೆಗೆ ಜೀರೋ ಪರ್ಸೆಂಟೇಜ್ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಜೀರೋ ಪರ್ಸೆಂಟೇಜ್ ಅವ್ರಿಗೆ ಕೊಟ್ರೆ ಸಾಲ ಇಲ್ಲದೆ ಝೀರೋ ಪರ್ಸೆಂಟ್ ಮಾಡಿಕೊಟ್ರೆ ರೈತರು ಒಳ್ಳೆ ಮುಂದೆ ಈ ಬರೋ ದಿನಗಳಲ್ಲಿ ನೂರು ವರ್ಷ ಪ್ರತಿಯೊಬ್ಬರು ಬದುಕ್ಬೋದು ಇವತ್ತು ಏನಾಗಿದೆ ಎಲ್ಲ ಕೆಮಿಕಲ್ಸೇ ಅನ್ನ ಆಗ್ಬೋದು ಗೋಧಿ ಆಗ್ಬೋದು ಏನೇ ಬೆಳೆಗಳಾಗ್ಬೋದು ಎಲ್ಲ ಕೆಮಿಕಲ್ಸೇ ರೈತರನ್ನ ಸರಿಯಾಗಿ ನೋಡ್ಕೊಳ್ತೀರ ಕಾರಣದಿಂದಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇವತ್ತು ನಾವೇನೋ ಫಿ ಎಲ್ಲರೂ ಪ್ರತಿಯೊಬ್ರು ಚೆಕ್ ಮಾಡಿ ಅನ್ಕೊಳ್ಳಿ ಅವ್ರಿಗೆ ಕ್ಯಾನ್ಸರ್ ಬಿ ಪಿ ಶುಗರ್ ಆತರೇ ಇರೋದು ಯಾರೇ ಆಗಿರ್ಲಿ ನಿಲ್ಸ ಏನ್ ಏಳು ಕೋಟಿ ಜನ ಇದ್ರೆ ಏಳು ಕೋಟಿ ಜನ ಕರೆಕ್ಟ್ ಒಬ್ಬೊಬ್ರು ನಿಲ್ಸ್ಬಿಟ್ಟು ಮಾಡಿದ್ರು ಕೂಡ ನಾನು ಹೇಳ್ತೀನಿ ಐದುವರೆ ಕೋಟಿ ಜನ ಆದ್ರೆ ಫಿಟ್ ಇರಲ್ಲ ಯಾಕೆ ಅಂತೀರಾ ನಾವು ಕರೆಕ್ಟಾಗಿ ನಾವು ಯೋಜನೆಯನ್ನ ತಗೊಂಡ್ ಬಂದಿಲ್ಲ ಸರಿಯಾಗಿ ರೈತರನ್ನ ನಾನು ನೋಡ್ತಾ ಇಲ್ಲ ಅಂತ ರೈತರುಗಳನ್ನ ನಾವು ದೇವರನ್ನ ಮೂಲಕ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ರೈತರು ಮಕ್ಳುಗಳಿಗೂ ಕೂಡ ಫ್ರೀ ಆದ ಎಜುಕೇಶನ್ ಕೊಡ್ಬೇಕು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಸೈನಿಕನ್ಗೆ ಜಾಬ್ ಕೊಡಬೇಕು ಜೊತೆ ಸೈನಿಕರಿಗೆ ಬಂದು ಒಳ್ಳೆ ಪೇಮೆಂಟ್ ಕೊಡಬೇಕು ಏನು ಇವತ್ತು ನಮ್ಮ ಸೈನಿಕರು ರಿಟೈರ್ಡ್ ಆಗ್ತಾರೆ ಬೇಸಿಕ್ ಪೇ ಅಲ್ಲಿ ಏನು ಇದೆ ಅದನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ತರಬೇಕು ಇವತ್ತು ಸೈನಿಕ ಇವತ್ತು ರಿಟೈರ್ಡ್ ಆಗ್ತಿದ್ದಾನೆ ನವಂಬರ್ ತರ್ಟಿ ಫಸ್ಟ್ಗೆ ರಿಟೈರ್ಡ್ ಆಗ್ತಿದ್ದಾನೆ ಅಂದರೆ ಅವನು ಆದರೆ ಮಾರನೇ ದಿನ ಡಿಸೆಂಬರ್ ಒಂದು ಅವ್ನಿಗೆ ಕರ್ನಾಟಕದಲ್ಲಿ ಅವ್ನಿಗೆ ಜಾಬ್ ಸಿಗಬೇಕು ಇವತ್ತೆಷ್ಟೋ ಮಾಜಿ ಸೈನಿಕರು ಇದ್ರೆ ಐದು ವರ್ಷ ಆಗಿದೆ ಆರು ವರ್ಷ ಆಗಿದೆ ಅವ್ರಿಗೆ ಕೆಲಸನೇ ಇಲ್ಲ ಜೊತೆಗೆ ಲಂಚ್ ಅನ್ನೋದನ್ನ ಕೇಳ್ತಿದ್ರೆ ಇವತ್ತು ಪಿ ಎಸ್ ಐಗೆ ಅಂದ್ರೆ ಎಲ್ಲ ಐವತ್ತು ಲಕ್ಷ ಅರವತ್ತು ಲಕ್ಷ ಕೇಳ್ತಿದ್ರೆ ಯಾಕೆಪ್ಪ ಲಂಚ ತಗೊಂಡ್ರೆ ಏನಿ ಅವ್ರನ್ನ ಇವತ್ತು ಮಾಜಿ ಸೈನಿಕರು ರಿಟೈರ್ಡ್ ಆದ್ಮೇಲೆ ಅವ್ರನ್ನ ಲಂಚ ತಗೊಂಡ್ರೆ ಅವನು ಏನ್ ಆ ಲಂಚ ಅವನು ಲಂಚ ತಗೋಬೇಕಾಗತ್ತೆ ಅರವತ್ತು ಲಕ್ಷ ಮತ್ತೆ ಕವರ್ ಮಾಡ್ಬೇಕಂದ್ರೆ ಅವ್ನೇನ್ ಮಾಡ್ತಾನೆ ಒಂದ್ ರೀತಿ ಅವನು ಲಂಚ ಬರೋ ದಿನದಲ್ಲಿ ಇದನ್ನೇ ಒಂದು ಸಿ ಐ ಡಿ ಬಂದು ಇಲ್ಲ ಅದ ಸಿ ಐ ಇಲಾಖೆ ಬಂದು ಹಿಡಿತಾರೆ ಅವಾಗ ಹಿಡಿದಾಗ ಏನಾಗುತ್ತೆ ಮಾಜಿ ಸೈನಿಕ ಲಂಚ ತಗೋತಾ ಇದ್ದ ಆಗ ಪೇಪರಲ್ಲಿ ಬರುತ್ತೆ ಮಾಜಿ ಸೈನಿಕರು ಲಂಚ ತಗೋತಾರೆ ಅಂತೇಳಿ ದೊಡ್ಡ ಟಿ ವಿ ಪೇಪರ್ ಇವಾಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ ಅದ್ರಲ್ಲಿ ಬರುತ್ತೆ ಮಾಜಿ ಸೈನಿಕ ಲಂಚ ಅಂತ ಬಂದಾಗ ಇಡೀ ಎಲ್ಲ ಸೈನಿಕರ ಬಗ್ಗೆ ಆಗುತ್ತೆ ಹಾಗಾಗಿ ನಾನು ಎರಡು ಕೈ ಮುಗಿದು ಇದ್ದೀನಿ ಸರ್ಕಾರ ಇದಕ್ಕೆ ಕರೆಕ್ಟಾಗಿ ಗಮನ ಕೊಟ್ಟು ನಮ್ಮ ಮಾಜಿ ಸೈನಿಕ ರಿಟೈರ್ಡ್ ಆದಾಗ ಅವ್ರಿಗೆ ಜಾಬ್ ನೀವು ನಿಂತು ಕೆಲಸ ಕೊಡೋಂಥದ್ದು ಆಗಬೇಕು ಇವತ್ತೇನು ಪಿ ಎಸ್ ಸಿ ಕೆಲಸ ಕೊಡಬೇಕಂತಿದ್ರೆ ಫಿಸಿಕಲ್ ಟ್ರೈನಿಂಗ್ ಏನು ಬೇಕಾಗಿಲ್ಲ ಅವರಿಗೆ ನಾನು ಹೇಳೋ ಪ್ರಕಾರ ಅವರಿಗೆ ಒಂದು ಇಂಟ್ರ್ಯೂ ತಗೋಬೇಕು ಇಂಟ್ರ್ಯೂ ಯಾರು ತಗೋಬೇಕು ಮುಖ್ಯಮಂತ್ರಿಗಳು ತಗೊಂಡ್ರು ಪರವಾಗಿಲ್ಲ ಇವತ್ತು ಎಲ್ಲರೂ ಕಳರು ಅಂತ ಅಂತಾದ್ರೆ ನನ್ನ ಪ್ರಕಾರ ಮುಖ್ಯಮಂತ್ರಿ ತಗೊಂಡ್ರೆ ತುಂಬ ಒಳ್ಳೇದು ಯಾಕೆ ಮುಖ್ಯಮಂತ್ರಿಗಳಿಗೆ ಸಮಯ ಇಲ್ಲ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಹೇಳಿದ್ವಿ ಮುಖ್ಯಮಂತ್ರಿಗಳು ಇವತ್ತೇನು ಎಲ್ಲ ಕಡೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಕೇಳ್ತಿದ್ರೆ ಅದಕ್ಕೆ ಒಂದು ನೀವೇ ಡೈರೆಕ್ಟ್ ತಗೊಳ್ಳಿ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಎಷ್ಟು ಜನ ಮಾಜಿ ಸೈನಿಕರಿಗೆ ನೀವು ಟೈಮ್ ಅಲ್ಲಿ ಟ್ರೈನಿಂಗ್ ಒಂದು ಇಂಟ್ರ್ಯೂ ತಗೊಳ್ಳಿ ಇಂಟರ್ವ್ಯೂನಲ್ಲಿ ನಿಮ್ಮ ಪಕ್ಕದ ರೈಟ್ ಮತ್ತು ಲೆಫ್ಟಲ್ಲಿ ಅಲ್ಲಿ ಕೂಡಿಸ್ಕೊಳ್ಳಿ ಡಾಕ್ಟ್ರನ್ನ ಅವರ ಸೈಕಾಲಜಿ ಡಾಕ್ಟ್ರ್ ಹೇಳ್ತಾರೆ ಅವ್ನು ಒಳಗಡೆ ಬರುವಾಗಲೇ ಹೇಳ್ತಾರೆ ಈಗ ಏನು ಈಗ ಮಾಜಿ ಸೈನಿಕ ಶಿವಣ್ಣ ಸರ್ ಆಗಿರಲಿ ಅವರಿಗೆ ಕೆಲಸ ತಗೋಬೇಕು ಅಂತ ಬಂದಿರೋ ಪಿ ಎಸ್ ಎ ಬಂದು ಕುಂತ್ಕೊಂಡಾಗ ಅವ್ರು ಹೇಳ್ತಾರೆ ಅವ್ರು ಬರೋಕ್ಕೆ ಮುಂಚೆ ಹೇಳ್ತಾರೆ ಪಕ್ಕದ ರೈಟಲ್ಲಿರೋ ಸೈಕಾಲಜಿಸ್ಟ್ ಹೇಳ್ತಾರೆ ಸರ್ ಇವನು ತುಂಬ ಒಳ್ಳೆ ವ್ಯಕ್ತಿ ಇವ್ನು ಮುಂಚೆ ಈ ಥರ ಕೆಲಸ ಮಾಡಿದೆ ಮತ್ತೆ ಇರೋ ಸೈಕಾಲಜಿಸ್ಟ್ ಕೇಳಿ ಅವ್ನು ಹೇಳ್ತಾನೆ ಇವ್ವ ವ್ಯಕ್ತಿ ಒಳ್ಳೆಯವ್ರು ಇವನು ಕೆಲಸ ಕೊಡ್ಬೋದು ಅವ್ರಿಗೆ ನೀವೊಂದು ಒಂದು ಐದು ಕ್ವಶನ್ ಕೇಳಿ ಆಗ ಅವರು ನೀವೊಂದು ಕೆಲಸ ಕೊಡಿ ಮೂರು ಜನ ಒಮ್ಮೆ ಎಲ್ಲ ಅದನ್ನೇ ತೊಗೊಂಡು ಸೈನ್ ಕೊಡಿ ಇದರಿಂದ ನೋಡಿ ಬರೋದಿಂದಲೇ ನಮ್ಮ ರಾಜ್ಯ ಹೇಗಿರುತ್ತೆ ಅಂದರೆ ಪವರ್ಫುಲ್ ಸ್ಟೇಟ್ ಆಗುತ್ತೆ ಆ ರೀತಿಯಿಂದ ನಾನು ಯೋಚನೆ ಮಾಡ್ತೀನಿ ದಯವಿಟ್ಟು ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಸೈನಿಕರುಗಳಿಗೆ ರಿಟೈರ್ಡ್ ಆಗೋದಕ್ಕೆ ಮುಂಚೆ ಒಂದು ಪ್ಲ್ಯಾನ್ ಮಾಡಿ ಅದನ್ನು ನಾವು ಒಂದು ಪ್ಲ್ಯಾನ್ ಏನಪ್ಪ ಅಂದರೆ ಸೈನಿಕರು ಒಂದು ವರ್ಷ ಮುಂಚೆನೇ ಅವ್ರದ್ದು ಬಂದು ಸೆಂಟ್ರಿಗೆ ಹೋಗುತ್ತೆ ಸೆಂಟ್ರಿಂದ ನೇರ ಮುಖ್ಯಮಂತ್ರಿಯ ಟೇಬಲ್ ಮೇಲೆ ಬರಬೇಕು ಆ ರೀತಿಯಾದಂಥ ಒಂದು ವಿಧಾನಗಳನ್ನ ಮಾಡೋಂಥದ್ದು ಒಂದು ಯೋಜನೆ ತಗೊಳ್ಳಿ